ಸೊ ಕರ್ನಾಟಕದ ರಾಜಕಾರಣ ಆಯಿತು ಈಗ ಪಕ್ಕದ ರಾಜ್ಯಕ್ಕೆ ಹೋಗೋಣ ರಾಜಕಾರಣಕ್ಕೆ ತಮಿಳ್ನಾಡು ರಾಜಕಾರಣ ಅಲ್ಲೂ ಕೂಡ ಎ ಐ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಮೈತ್ರಿ ಆಗಿತ್ತು ಮೈತ್ರಿ ಇದೆ ಇನ್ನೂ ಅಧಿಕೃತವಾಗಿ ಬ್ರೇಕ್ ಆಗಿಲ್ಲ ಆದರೆ ಬಿ ಜೆ ಪಿ ಜೊತೆಗಿನ ಎ ಐ ಡಿ ಎಮ್ ಕೆ ಮೈತ್ರಿಗೆ ಬಹುಶಃ ಬ್ರೇಕ್ ಬೀಳಬಹುದು ಅದಕ್ಕೆ ಕಾರಣ ಅಣ್ಣಾಮಲೈ ಅವರ ವರ್ತನೆ ಎಸ್ ಬಿ ಜೆ ಪಿ ಜೊತೆಗಿನ ಎ ಡಿ ಎಮ್ ಕೆ ಮೈತ್ರಿಯಲ್ಲಿ ವಿರಸ ಕಾಣಿಸ್ಕೊಂಡಿದೆ ತಮಿಳ್ನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕಿರಿಕಿನಿಂದಾಗಿ ಎ ಐ ಡಿ ಎಮ್ ಕೆ ನಾಯಕರು ಮನನೊಂದಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಎ ಡಿ ಎಂ ಕೆ ಮುಖಂಡರು ಬಿಜೆಪಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಅಳಲು ತೊಡಕೊಂಡಿದ್ದಾರೆ ಬಿಜೆಪಿ ಜೊತೆ ತಮ್ಮ ಪಕ್ಷ ಮೈತ್ರಿ ಮಾಡಿಕೊಂಡಿಲ್ಲ ಅಂತ ಕಳೆದ ವಾರ ಎ ಡಿ ಎಂ ಕೆ ನಾಯಕರು ಹೇಳಿದರು ಇದಾದ ಕೆಲ ದಿನಗಳ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಭೇಟಿ ಮಾಡಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಹಿರಿಯ ನಾಯಕ ಎಸ್ ಪಿ ವೇಲುಮಣಿ ಸಾರದ್ದಲ್ಲಿ ನಿಯೋಗವು ನಡ್ಡಾ ಮತ್ತು ಪಿಯೂಷ್ ಗೋಯಲನ್ನು ಭೇಟಿ ಮಾಡಿದೆ ಈ ವೇಳೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಮಲೆ ವಿರುದ್ಧ ಹಲವು ದೂರನ್ನು ನೀಡಿದ್ದಾರೆ ಏನಪ್ಪ ಇವರ ಆರೋಪಗಳು ಎ ಡಿ ಎಮ್ ಕೆ ಅವರ ಆರೋಪ ಅಂದರೆ ಅಣ್ಣಮಲೆ ನಡವಳಿಕೆಯು ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಸಂಬಂಧವನ್ನು ಹಾಳು ಮಾಡ್ತಾ ಇದೆ ನಮ್ಮ ಪಕ್ಷದ ಅತ್ಯುನ್ನತ ನಾಯಕರನ್ನು ಅಣ್ಣಮಲೆ ತೆಗಳ್ತಾ ಇದ್ದಾರೆ ಅವ್ರಿಗೆ ಗೌರವ ಕೊಡ್ತಾಯಿಲ್ಲ ಎ ಡಿ ಎಮ್ ಕೆ ಪಕ್ಷದ ನಾಯಕರ ಬಗ್ಗೆ ಅವರಲ್ಲಿ ಕಿಂಚಿತ್ತೂ ಕೂಡ ಗೌರವ ಇಲ್ಲ ಅಂದರೆ ಅಣ್ಣಾಮಲೈ ಯಾರಿಗೂ ಗೌರವ ಕೊಡ್ತಾಯಿಲ್ಲ ಇದನ್ನು ನಾವು ಸಹಿಸೋದಿಲ್ಲ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿ ಅಂತ ಎ ಡಿ ಎಮ್ ಕೆ ನಾಯಕರು ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ತಮಿಳುನಾಡು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿ ಜೆ ಪಿಗೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಇದ್ದಾವೆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಅಣ್ಣಮಲೆ ಎಲ್ಲ ಇನ್ನೂರ ಮೂವತ್ತ್ನಾಲ್ಕು ಲೋಕ ವಿಧಾನಸಭಾ ಕ್ಷೇತ್ರ ಮತ್ತು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಈ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಎ ಡಿ ಎಂ ಕೆ ನಾಯಕರ ಆಗಿರ್ಬೋದು ಅದಕ್ಕೂ ಮುಂಚೆ ಇದ್ದಂತಹ ಎಂ ಜಿ ಆರ್ ಆಗಿರ್ಬೋದು ಎಲ್ಲ ನಾಯಕರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗಿರ್ತಕ್ಕಂಥ ಎಮ್ ಡಿ ಎ ನಾಯ ಎ ಡಿ ಎಂ ಕೆ ನಾಯಕರ ಬಗ್ಗೆ ಗೌರವವನ್ನು ಕೊಡ್ತಾ ಇಲ್ಲ ಅವ್ರ ಬಗ್ಗೆ ಕೂಡ ಆರೋಪಗಳನ್ನು ಮಾಡ್ತಾರೆ ಇದು ಸರಿಯಲ್ಲ ಅನ್ನೋದು ಎ ಡಿ ಎಂ ಕೆ ಅವರ ವಾದ ನೋಡೋಣ ಈ ಮೈತ್ರಿ ಆಗುತ್ತಾ ಅಥವಾ ಅಣ್ಣಮಲೆ ಅವರನ್ನು ಪಕ್ಷದ ಅಧ್ಯಕ್ಷ ಸಂಬಂಧ ಕೆಳಗಡೆ ಇಳಿಸ್ತಾರ ಏನಾಗುತ್ತೆ ವೆಯ್ಟ್ ಮಾಡೋಣ ಎಸ್ ಇನ್ನು ಮುಂದಿನ ಸುದ್ದಿ